ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಇಂದಿನಿಂದ ನಾಲ್ಕನೇ ಸುತ್ತಿನ ಪಂದ್ಯಗಳು ನಡೆಯಲಿವೆ ಕರ್ನಾಟಕ ತಂಡ ಈ ಸುತ್ತಿನಲ್ಲಿ ತ್ರಿಪುರಾದ ಸವಾಲು ಎದುರಿಸಲಿದ್ದು ಈ ಹಿಂದೆ ಆಡಿರುವ ಮೂರು ಪಂದ್ಯಗಳಲ್ಲಿ ಒಂದು ಗೆಲುವು ಒಂದು ಸೋಲು ಮತ್ತು ಒಂದು ಪಂದ್ಯವನ್ನ ಡ್ರಾ ಮಾಡಿಕೊಂಡಿರುವ ಕರ್ನಾಟಕ ತಂಡ ಸಿ ಬಣದಲ್ಲಿ ಒಂಬತ್ತು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ ತ್ರಿಪುರ ತಂಡ ಎಂಟು ಅಂಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದ್ದು ಕರ್ನಾಟಕ ತಂಡಕ್ಕೆ ಈ ಪಂದ್ಯದಲ್ಲಿ ಓಪನರ್ ದೇವದತ್ ಪಡಿಕಲ್ ಸೇವೆ ಅಲಭ್ಯವಾಗಿದೆ